ನನ್ನ ತೆರಿಗೆ ನನ್ನ ಹಕ್ಕು. ಈ ಒಂದು ವಿಚಾರದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳ ನೆಲೆಯಲ್ಲಿ ಇವತ್ತು ನಮ್ಮ ಹೋರಾಟವನ್ನು ಮಾಡಿದ್ದೇವೆ. ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರು ಮತ್ತು ಸಂಸತ್ ಸದಸ್ಯರು ಕೂಡ ಭಾಗವಹಿಸಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಏನು ತೆರಿಗೆಯನ್ನ ಪಾವತಿಸ್ತಾ ಇದ್ದೇವೆ, ಆ ಹಕ್ಕನ್ನು ಪಡೆಯುವಂತದ್ದು ನಮ್ಮ ಕರ್ತವ್ಯ. ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜನರ ಒಳಿತಿಗಾಗಿ, ನಮ್ಮ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ, ನಮ್ಮ ರೈತರಿಗಾಗಿ, ನಮ್ಮ ಯುವಜನತೆಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೋಸ್ಕರ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಖಂಡಿತ ಯಶಸ್ಸಾಗ್ತೇವೆ ಅಂತಕ್ಕಂತ ಭರವಸೆ ನಮಗಿದೆ. ನಿಮ್ಮದೊಂದು ಹೇಳಿಕೆ ಸರ್, ಹೇಳಿಕೆಯನ್ನು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ವಿರುದ್ಧನೇ ತಿರುಗುಬಾಣ ಮಾಡಿರುವಂತದ್ದು ಬಿಜೆಪಿ. ಇದು ನನ್ನ ವಿರುದ್ಧ ತಿರುಬಾಣ ಅಂತ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ ವಿರುದ್ಧ, ನನ್ನ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಲ್ಲ. ಇದು ಕರ್ನಾಟಕದ 7 ಕೋಟಿ ಕನ್ನಡಿಗರ ಧ್ವನಿ. ಆ ಧ್ವನಿಯ ವಿರುದ್ಧ ಯಾರು ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಜೆಪಿ ಆರೋಪ ಏನು ಅಂದ್ರೆ, ನೀವು ಕೊಟ್ಟಂತ ಹೇಳಿಕೆಯ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಈ ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ. ಈ ಪ್ರತಿಭಟನೆ ಕೇವಲ ಒಂದು ರಾಜ್ಯದ ಪ್ರತಿಭಟನೆ ಅಲ್ಲ. ಯಾರ್ಯಾರಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಈ ಎಲ್ಲ ರಾಜ್ಯದ ಜನರ ಹಕ್ಕೊತ್ತಾಯ. ಈ ಹಕ್ಕನ್ನ ಒತ್ತಾಯ ಮಾಡಿ ನಮ್ಮ ತೆರಿಗೆಯನ್ನ ನಮಗೆ ವಾಪಸ್ ಕೊಡಿ ಅಂತಕ್ಕಂಥದ್ದು ನಮ್ಮ ಒಂದು ಪ್ರತಿಪಾದನೆ. ನಮಗೆ ಆಗ್ತಾ ಇರತಕ್ಕಂತ ಅನುದಾನದ ಕೊರತೆ, ಆ ಕೊರತೆಯನ್ನ ನೀಗಿಸಬೇಕಾದಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ನನ್ನ ತೆರಿಗೆ ನನ್ನ ಹಕ್ಕು, ಈ ಒಂದು ವಿಚಾರದಲ್ಲಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳ ನೆಲೆಯಲ್ಲಿ ಇವತ್ತು ನಮ್ಮ ಹೋರಾಟವನ್ನ ಮಾಡಿದ್ದೇವೆ. ರಾಜ್ಯದ ಎಲ್ಲ ಜನಪ್ರತಿನಿಧಿಗಳಿಗೆ, ಶಾಸಕರು ಮತ್ತು ಸಂಸತ್ ಸದಸ್ಯರು ಕೂಡ ಭಾಗವಹಿಸಲಿಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಏನು ತೆರಿಗೆಯನ್ನ ಪಾವತಿಸ್ತಾ ಇದ್ದೇವೆ, ಆ ಹಕ್ಕನ್ನ ಪಡೆಯುವಂತದ್ದು ನಮ್ಮ ಕರ್ತವ್ಯ. ನಮ್ಮ ರಾಜ್ಯದ ಅಭಿವೃದ್ಧಿಗೆ, ನಮ್ಮ ಜನರ ಒಳಿತಿಗಾಗಿ, ನಮ್ಮ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ, ನಮ್ಮ ರೈತರಿಗಾಗಿ, ನಮ್ಮ ಯುವಜನತೆಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೋಸ್ಕರ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಖಂಡಿತ ಯಶಸ್ಸಾಗ್ತೇವೆ ಅಂತಕ್ಕಂತ ಭರವಸೆ ನಮಗಿದೆ. ನಿಮ್ಮದೊಂದು ಹೇಳಿಕೆ ಸರ್, ಹೇಳಿಕೆಯನ್ನು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ನಿಮ್ಮ ವಿರುದ್ಧನೇ ತಿರುಗುಬಾಣ ಮಾಡಿರುವಂತದ್ದು ಬಿಜೆಪಿ. ಇದು ನನ್ನ ವಿರುದ್ಧ ತಿರುಬಾಣ ಅಂತ ಪ್ರಶ್ನೆ ಅಲ್ಲ. ಇದು ಕಾಂಗ್ರೆಸ್ ವಿರುದ್ಧ, ನನ್ನ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಅಲ್ಲ. ಇದು ಕರ್ನಾಟಕದ 7 ಕೋಟಿ ಕನ್ನಡಿಗರ ಧ್ವನಿ. ಆ ಧ್ವನಿಯ ವಿರುದ್ಧ ಯಾರು ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಜೆಪಿ ಆರೋಪ ಏನು ಅಂದ್ರೆ, ನೀವು ಕೊಟ್ಟಂತ ಹೇಳಿಕೆಯ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಈ ಪ್ರತಿಭಟನೆ ಆಯೋಜನೆ ಮಾಡಿದ್ದಾರೆ. ಈ ಪ್ರತಿಭಟನೆ ಕೇವಲ ಒಂದು ರಾಜ್ಯದ ಪ್ರತಿಭಟನೆ ಅಲ್ಲ. ಯಾರ್ಯಾರಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ, ಮಹಾರಾಷ್ಟ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ತಮಿಳ್ನಾಡು ಇರ್ಬೋದು, ಈ ಎಲ್ಲ ರಾಜ್ಯದ ಜನರ ಹಕ್ಕೊತ್ತಾಯ. ಈ ಹಕ್ಕನ್ನ ಒತ್ತಾಯ ಮಾಡಿ ನಮ್ಮ ತೆರಿಗೆಯನ್ನ ನಮಗೆ ವಾಪಸ್ ಕೊಡಿ ಅಂತಕ್ಕಂಥದ್ದು ನಮ್ಮ ಒಂದು ಪ್ರತಿಪಾದನೆ. ನಮಗೆ ಆಗ್ತಾ ಇರತಕ್ಕಂತ ಅನುದಾನದ ಕೊರತೆ, ಆ ಕೊರತೆಯನ್ನ ನೀಗಿಸಬೇಕಾದಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ.